ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನಧನಿ ಕಾರ್ಯಕ್ರಮ ನಾನು ಪ್ರಭು ನೋಡಿ ಟಿ ವಿ ಫೈ ನಿರಂತರವಾಗಿ ಜನಪರ ಕೆಲಸಗಳನ್ನು ಮಾಡ್ತಿದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸುದ್ದಿಗಳೇ ಸಾಕ್ಷಿ ಯಾಕಂತಂದರೆ ತುಮಕೂರಿನಲ್ಲಿ ನಿರ್ಮಾಣವಾಗಿರುವಂತಹ ಕ್ರೀಡಾಂಗಣ ಇತ್ತಲ್ವ ಮಹಾತ್ಮ ಗಾಂಧಿ ಕ್ರೀಡಾಂಗಣ ನಾಲ್ಕು ವರ್ಷ ಆಯಿತು ಆಮೇಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇತ್ತು ಯಾವಾಗ ಟಿ ವಿ ಫೈ ಇದರ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನು ಮಾಡ್ತೋ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ ಆದಷ್ಟು ಬೇಗ ಅದಕ್ಕೆ ಮುಕ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಟಿ ವಿ ಫೈಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಆ ಸಾಮಾಜಿಕವಾದಂತಹ ಬದ್ಧತೆ ಕಳಕಳಿ ಹಾಗೆ ಮುಂದುವರೆದಿದೆ ಇನ್ನು ಬಳ್ಳಾರಿಯಲ್ಲಿ ಆ ಸಮುದಾಯಕ್ಕೆ ಇನ್ನೂ ಕೂಡ ಒಂದು ಉಶ್ಮಾನದ ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕಾಗ್ತಾ ಇಲ್ಲ ಶವ ಸುಡೋಕು ಕೂಡ ಪರದಾಡುವಂತಹ ಪರಿಸ್ಥಿತಿ ಅದರ ಜೊತೆಗೆ ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ಅಂದ್ರೆ ನಮ್ಗೆ ನೆನಪು ಏನೆನಪಾಗುತ್ತೆ ದೊಡ್ಡ ಮಟ್ಟದ ತೆರಿಗೆ ಇದು ಶ್ರೀಮಂತ ಇಲಾಖೆ ಅಂತ ಆದರೆ ಅಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಸುಮಾರು ಏಳು ತಿಂಗಳಿಂದ ಸಂಬಳನ ಸಿಗ್ತಾ ಇಲ್ಲ ಈ ಮೂರು ವಿಚಾರಗಳು ಇವತ್ತಿನ ಜನದ ನಿಲ್ಲೇ ತೆಗೆದುಕೊಂಡು ಬಂದಿದ್ದೇವೆ ಮೊದಲನೇದಾಗಿ ನೋಡೋಣ ತುಮಕೂರಿನಲ್ಲಿ ಕ್ರೀಡಾಂಗಣ ಯಾವ ರೀತಿಯಾಗಿ ಹಳ್ಳ ಹಿಡಿದಿತ್ತು ಕಾಮಗಾರಿ ಈಗ ಯಾವ ರೀತಿ ಯುವ ಸಬಲೀಕರಣ ಇಲಾಖೆಯವರು ಕ್ರೀಡಾ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರೆ ಅಂಥೇಳಿ ಟಿ ವಿ ಫೈ ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಬಿತ್ತರ ಮಾಡಿತ್ತು ಇಡೀ ತುಮಕೂರಿನ ಜನ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು ಇದು ಟಿ ವಿ ಫೈ ಕನ್ನಡ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಕ್ರೀಡಾಂಗಣದ ಉದ್ಘಾಟನೆಗೆ ಹಿಡಿದಿದಂತಹ ಗ್ರಹಣವನ್ನು ಬಿಡಿಸಿದೆ ಟಿ ವಿ ಫೈ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದಂಥ ಹೈಟೆಕ್ ಸ್ಟೇಡಿಯಂ ಇದು ಆದರೆ ಉಪಯೋಗ ಇರಲಿಲ್ಲ ಉದ್ಘಾಟನೆ ಆಗಿರಲಿಲ್ಲ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಗ್ಗೆ ಬಹಳ ವಿವರವಾಗಿ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿತ್ತು ಉದ್ಘಾಟನಾ ಭಾಗ್ಯ ಇರಲಿಲ್ಲ ಹಳ್ಳ ಹಿಡಿದಿತ್ತು ಪಾಪಾಲಿ ಕ್ರೀಡಾಪಟುಗಳು ಎಲ್ಲರೂ ನಿರಾಸೆಯಾಗಿದ್ದರು ನಾಲ್ಕು ವರ್ಷ ಆಯಿತು ಆಮೇಗತಿಯಲ್ಲಿ ಸಾಗ್ತಾ ಇತ್ತು ಕಾಮಗಾರಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟೇಡಿಯಂ ಇರಲಿಲ್ಲ ಕ್ರೀಡಾಪಟುಗಳು ತಮ್ಮ ಮುಂದಿನ ಭವಿಷ್ಯ ಕತ್ತಲಾಗುತ್ತೆ ಅನ್ನುವಂಥ ಆತಂಕದಲ್ಲಿದ್ದರು ಈ ಬಗ್ಗೆ ಟಿ ವಿ ಫೈ ಗಮನಕ್ಕೆ ತಂದರು ವರದಿ ಬೆನ್ನಲ್ಲೇ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಚ್ಚೆತ್ತುಕೊಂಡಿದೆ ಟಿ ವಿ ಫೈ ವರದಿಗೆ ಎಚ್ಚೆತ್ತು ಬೆಂಗಳೂರಿನಿಂದ ಎದ್ದೋ ಬಿದ್ದೋ ಅಂತ ಅಧಿಕಾರಿಗಳು ಬಂದಿದ್ದಾರೆ ಜಂಟಿ ನಿರ್ದೇಶಕರು ಹೋಗಿ ಈಗ ರಮೇಶ್ ಇದ್ದಾರಲ್ವಾ ತುಮಕೂರಿಗೆ ಹೋಗಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದಾರೆ ಅರ್ಧಕ್ಕೆ ನಿಂತಿದ್ದ ಕ್ರೀಡಾಂಗಣವನ್ನು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳಿಗೆ ಬೇಗನೆ ಕಾರಣ ಹೇಳದೆ ಕಾಮಗಾರಿಯನ್ನು ಮುಗಿಸಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ಟಿ ವಿ ಫೈ ಜನಪರ ಕಾಳಜಿಗೆ ಕ್ರೀಡಾಪಟುಗಳು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ಕಂಪ್ಲೀಟಾಗಿ ಕಾಮಗಾರಿಯನ್ನು ಮುಗಿಸ್ತೀವಿ ಅಂತ ಈಗ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕ್ರೀಡಾಪಟುಗಳು ಟಿ ವಿ ಫೈ ಬಳಿ ತಮ್ಮ ಅಳಲು ತೋಡ್ಕೊಂಡಿದ್ರು ನಾಲ್ಕು ವರ್ಷ ಆಯಿತು ಕಾಮಗಾರಿಯನ್ನು ಶುರುವಾಗಿ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ ಕುಂಟು ನೆಪುಗಳನ್ನು ಹೇಳ್ತಾ ಇದ್ದಾರೆ ಆಮೇಗತಿಯಲ್ಲಿ ಸಾಗ್ತಾ ಇದೆ ನಾವೆಲ್ಲಿ ಪ್ರಾಕ್ಟೀಸ್ ಮಾಡೋಣ ನಮ್ಮ ಮುಂದೆ ಕೆಲವೊಂದಿಷ್ಟು ಕ್ರೀಡೆಗಳು ಇದೆ ನಾವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ರಾಜ್ಯದ ಕೀರ್ತಿನ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ನಮಗೆ ಸ್ಟೇಡಿಯಮೇ ಇಲ್ಲ ಅಂತ ಹೇಳ್ಕೊಂಡ್ರು ಟಿ ವಿ ಫೈ ಸುಮ್ಮನೆ ಕೂರಲಿಲ್ಲ ಸುದ್ದಿಯನ್ನು ಬಿತ್ತರ ಮಾಡ್ತು ಸಂಬಂಧಪಟ್ಟಂಥವರ ಗಮನಕ್ಕದಂತೂ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಹೋಯಿತು ನೋಡಿ ಯುವ ಸಬಲೀಕರಣ ಇಲಾಖೆಯ ಜಂಟಿ ನಿರ್ದೇಶಕ ರಮೇಶ್ ಅವರು ಅವರ ತಂಡದೊಂದಿಗೆ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಲ್ಲವೂ ಆಗಿದೆ ಇನ್ನೊಂದು ಕೊನೆಯ ಕೆಲಸಗಳು ಮಾತ್ರ ಬಾಕಿ ಉಳಿದಿವೆ ಹಾಗಾಗಿ ಇನ್ನು ಒಂದೇ ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ತುಮಕೂರಿನ ಕ್ರೀಡಾಪಟುಗಳು ಟಿ ವಿ ಫೈಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ನಾವು ಹತ್ತಿರ ಒಂದು ಎರಡು ವರ್ಷದಿಂದ ಇದ್ರ ಬಗ್ಗೆ ಎಲ್ಲರ ಹತ್ರನೂ ಎಷ್ಟು ಮನವಿ ಕೊಟ್ಟಿದ್ದೀವಿ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ ಸರ್ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಮೀಡಿಯಾದ ಏನು ಪವರ್ ಇದೆ ಮೀಡಿಯಾಗೆ ಬಂದರೆ ಏನೇನಾಗುತ್ತೆ ಅಂತ ನಮಗೆ ಈಗ ಒಂದು ಎರಡು ಮೂರು ದಿವಸದಿಂದ ಇದೆಲ್ಲ ಗೊತ್ತಾಗ್ತಾ ಇದೆ ಇಡೀ ಇದಕ್ಕೆ ಸ್ಟೇಡಿಯಂಗೆ ಸಂಬಂಧಪಟ್ಟ ಡಿ ಸಿ ಇರ್ಬೋದು ಎಮ್ ಎ ಆಮೇಲೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಇರ್ಬೋದು ಆಮೇಲೆ ಎಲ್ಲರೂ ಬಂದಿದ್ರು ಇದುವರೆಗೂ ಆ ಟಿವಿ ಫೈ ಅಲ್ಲಿ ರಿಪೋರ್ಟ್ ಆದ್ಮೇಲಿಂದ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಎಲ್ಲಾರು ಬಂದು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈಗಲೇ ನೋಡ್ತಾ ಇರ್ಬೋದು ಆಲ್ರೆಡಿ ಸಿಂಥೆಟಿಕ್ ಕಾಮಗಾರಿಕೆ ಆಲ್ರೆಡಿ ಶುರುವಾಗಿದೆ ಒಂದು ಹದಿನೈದು ದಿವಸಲ್ಲಿ ಅದು ಮುಗ್ದೋಗುತ್ತೆ ನಮಗೇನಿನ್ನ ಡಿಸೆಂಬರ್ ಫ ಎಂಡೊಳಗಡೆ ಉದ್ಘಾಟನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ವಾಲಿಬಾಲ್ದು ಅಷ್ಟೇ ವುಡನ್ ಫ್ಲೋರಿಂಗ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಒಂದು ಫ್ಲೋರ್ನ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಟೆಂಡರ್ ಪ್ರೋಸೆಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೆ ಅದಕ್ಕಿನ್ನಕ್ಕೂ ನಾವು ಹೋರಾಟ ಬಿಡೋದಿಲ್ಲ ಆಮೇಲೆ ಟಿ ವಿ ಫೈಗಂತೂ ಖಂಡಿತ ಎಲ್ಲ ಕ್ರೀಡಾಪಟುಗಳಿಂದ ಕ್ರೀಡಾಕ ಪರವಾಗಿ ಅವರು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನೀವು ಇರಲಿಲ್ಲ ಅಂದರೆ ಖಂಡಿತ ನಮ್ಮ ಏನೂ ಮಾಡೋಕ್ಕಾಗ್ತಿರಲಿಲ್ಲ ನಾವು ಹಿಂಗೆ ಎಷ್ಟು ವರ್ಷ ಹಿಂಗೆ ಲೆಟ್ರು ಕೊಟ್ಟು ಕೊಟ್ಟು ಡಿಸೆಂಬರ್ ಎಂಟು ಜನವರಿ ಫಸ್ಟ್ ವೀಕ್ ಆಗೋಗುತ್ತೆ ಎಲ್ಲ ಎಲ್ಲ ಪ್ರೊಟಕ್ ಪುಡ ಒಂದು ತಿಂಗಳು ಬೇಕು ಹದಿನೈದು ದಿನಕ್ಕೆ ಮುಗೀತದೆ ಮಾರ್ಕಿಂಗ್ ಹದಿನೈದು ಒಂದು ಹತ್ತು ದಿನ ಹಿಡ್ಕೊಳ್ತದೆ ಫಿನಿಶಿಂಗಲ್ಲಿ ಆಗುತ್ತೆ ಒಂದು ತಿಂಗಳೊಳಗೆ ಆಗುತ್ತೆ ಡಿಸೆಂಬರ್ ಎಂಟಿಗೆ ನಮ್ಗೆ ಕ್ಲೋಸ್ ಆಗುತ್ತೆ ವಿಸಿಟ್ ಮಾಡಿದ್ರೆ ಸರ್ ಏನು ಚೆನ್ನಾಗಿ ಚೆನ್ನಾಗಿದೆ 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 ನೀವು ಎಲ್ಲೂ ಕೂಡ ಕಳಪೆ ಎಲ್ಲ ಎಲ್ಲೋ ಆಗಿಲ್ಲ ಏನಾರು ಇದ್ರೆ ನೀವೇ ಹೇಳಿ ಮತ್ತೆ ಈ ಒಂದು ಕಾಂಪ್ಲೆಕ್ಸನ್ನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿ ಮಾರ್ಪಡ್ಬೇಕು ಅಂತ ಈಗಾಗಲೇ ಡಿಸ್ಕಷನ್ ಮಾಡೋಕೆ ಬಂದಿದ್ದೇವೆ ಅದನ್ನ ಟೆಂಡರ್ ಕರಿತೇವೆ ಟೆಂಡರ್ ಕರೆದ ಎಲ್ಲ ಒಂದು ಕಡೆ ಕ್ರೀಡಾಪಟುಗಳು ನಿರಾಸಕ್ತ ಆಗಲ್ವ ಬೇರೆ ಅವರಿಗೆ ಕೊಡೋದ್ರಿಂದ ಯಾವ್ದು ಯಾವ್ದನ್ನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಇರ್ತದೆ ಕ್ರೀಡಾ ಈಗ ಹೋಗಕ್ಕೆ ಉಪಕರಣ ಇಟ್ಕೊಳಕ್ಕೆ ಕ್ರೀಡಾ ಸಂಬಂಧಪಟ್ಟದ್ದು ನಾವು ಇಡ್ತಾರೆ ಮಾತಾಡಲಿಕ್ಕೆ ಕ್ರೀಡಾಪಟು ಇದ್ದಾರೆ ಅನಿಲ್ ಅನಿಲ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ನೋಡಿ ನಾಲ್ಕು ವರ್ಷ ಆಗಿತ್ತು ಟಿವಿ ಫೈ ಅದನ್ನ ಗಮನಕ್ಕೆ ತಂತು ಈಗ ಖುಷಿ ಇದೆ ಸರ್ ಸರ್ ಖಂಡಿತ ನಮ್ಗೆ ಖುಷಿ ಆಗ್ತಿದೆ ಅಂದ್ರೆ ನಾಲ್ಕು ವರ್ಷದಿಂದ ಯಾರು ಬಂದಿರಲಿಲ್ಲ ಒಳಗಡೆ ಈಗ ಎರಡ್ ಮೂರ್ ದಿವಸದಿಂದ ಟಿವಿ ಫೈ ಇಂದ ನಿರಂತರವಾಗಿ ರಿಪೋರ್ಟ್ ಬಂದಾಗ ಆಮೇಲೆ ತುಮಕೂರು ರಿಪೋರ್ಟ್ರು ಇರಬಹುದು ಅವರಿಗೆ ಬೆನ್ನತ್ತಿ ಅವ್ರನ್ನ ಕರ್ಸಿದಾರೆ ತುಂಬಾ ಸಂತೋಷ ಆಗ್ತಿದೆ ಸರ್ ಈ ಕ್ರೀಡೆ ಅಂದ್ರೆ ಎಷ್ಟೊಂದ್ ಜನಕ್ಕೆ ಒಂಥರ ಅದನ್ನ ಅರಸ್ಯ ಮಾಡ್ಬಿಟ್ಟಿದ್ದಾರೆ ಸರ್ ಕರೆಕ್ಟ್ ಕರೆಕ್ಟ್ ಟಿವಿ ಫೈನ್ ಅವರಿಗೆ ತುಂಬಾ ಧನ್ಯವಾದ ಸರ್ ಯಾರು ಬರ್ಲಿಲ್ಲ ಸ್ಟೇಡಿಯಂ ನಾಲ್ಕು ವರ್ಷದಿಂದ ಎಲ್ಲಾರು ಬರ್ತಾ ಇದಾರೆ ಈಗ ಹೌದು 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 ಈಗ 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 ಏನ್ ಭರವಸೆ ಕೊಟ್ಟರು ಡಿಸೆಂಬರ್ ಒಳಗಡೆ ಮುಗೀತಂತ ಸರ್ ಡಿಸೆಂಬರ್ ಒಳಗಡೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ ಸರ್ ಡಿಸೆಂಬರ್ ಒಳಗಡೆ ಮುಕ್ತಿ ಆಮೇಲೆ ವಾಲಿಬಾಲ್ ಕೋರ್ಟ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈಗ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇನ್ನೂ ಗೊತ್ತಿಲ್ಲ ಸರ್ ಅದಕ್ಕೆ ಇನ್ನು ಏನೇನ್ ಮಾಡ್ತಾರೆ ಅಂತ ಅದನ್ನ ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದೀವಿ ಅಂತ ಯುವ ಸಬಲೀಕರಣಕ್ಕೆ ಹೇಳಿದ್ದಾರೆ ಅದನ್ನ ಡಿ ಸಿ ಮನವಿ ತಗೊಂಡೋಗಿದೀವಿ ಡಿ ಸಿ ಅವ್ರೂ ಅವರು ಇಂಡೋರ್ ಗೇಮ್ ಗೆ ಎಲ್ಲಾನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಕಾರಣ ಟಿವಿ ಫೈನ್ ಅವರೇ ನಿಜ ನಿಜ ಥ್ಯಾಂಕ್ ಯು ಸರ್ ಈಗ ನಿಮ್ಮಂತ ಕ್ರೀಡಾಪಟುಗಳು ಎಷ್ಟೋ ಜನ ಪಾಪ ಸಾಕಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೋಗ್ತಿದ್ರು ಬಟ್ ಆಗ್ತಾ ಇರಲಿಲ್ಲ ಬಟ್ ಈಗ ಸಿಂಥೆಟಿಕ್ ಕೆಲಸನೂ ಕೂಡ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಸರ್ ಈಗ ಹೌದು ಸರ್ ಸಿಂಥೆಟಿಕ್ ವರ್ಕ್ ಕೂಡ ಈಗ ಎರಡು ದಿವಸದಿಂದ ಅವರು ಡೆಲ್ಲಿಯಿಂದ ಎಲ್ಲ ಬಂದಿದ್ದಾರೆ ಡೆಲ್ಲಿಯಿಂದ ಬಂದು ಎರಡು ದಿವಸದಲ್ಲೇ ಆಲ್ರೆಡಿ ಕೆಲಸ ಶುರು ಮಾಡಿದ್ರು ಸರ್ ಒಂದು ಲೇಯರ್ ಆಲ್ರೆಡಿ ನಿನ್ನೆ ಅರ್ಧ ಲೇಯರ್ನ ಹಾಕ ಹಾಕಿದ್ದಾರೆ ಸರ್ ಆಲ್ರೆಡಿ ಹ್ಮ್ 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 ನಾನು ಬಂದಾಗ ಟಿ ವಿ ಟಿ ವಿ ಫೈವ್ ಬಂದಾಗ ಅದನ್ನ ಕೆಲಸ ಮಾಡ್ತಾ ಇದ್ರೆ ಸರ್ ತುಂಬಾ ಖುಷಿ ಆಗ್ತಾ ಸರ್ ಅದನ್ನ ನೋಡ್ತಾ ಇದ್ದರೆ ನಿಜ ನಿಜ ಇಲ್ಲ ಇಲ್ಲ ನಿಮ್ಮ ನಿಮ್ಮ ಆ ನಗುದ ಮೇಲೆ ಗೊತ್ತಾಗ್ತಿದೆ ಈಗ ತಾವು ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ತಮ್ಮ ಭಾಗದ ಕ್ರೀಡಾಪಟುಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ನಮ್ಮ ರಾಜ್ಯದ ಕೀರ್ತಿ ತರಬೇಕು ಅಂತ ಆಸೆ ಇಟ್ಕೊಂಡು ಅಂತರು ತಾವು ಖಂಡಿತ ಸರ್ ಖಂಡಿತ ಸರ್ ಈಗ ಈಗ ಯಾವ ರೀತಿ ಅನುಕೂಲ ಮಾಡ್ಕೊಳ್ಬೇಕು ಅಂತ ಇದೆ ಸರ್ ಈಗ ತಮ್ಮಲ್ಲೆಲ್ಲ ಸರ್ ಈಗ ಎಲ್ಲಾರ್ಗೂ ಮುಕ್ತವಾಗಿ ಅವಕಾಶ ಕೊಡಬೇಕು ಸರ್ ಅಲ್ಲಿ ಎಲ್ಲಾ ಗೇಮ್ ಗಳು ಒಂದು ಸ್ಟೇಡಿಯಂ ಅಂದ್ರೆ ಎಲ್ಲಾ ಗೇಮ್ ಗಳು ಒಂದು ಸ್ಟೇಡಿಯಂ ಅಲ್ಲಿ ಇರಬೇಕು ಸರ್ ಬರೀ ಆ ಗೇಮ್ ಈ ಗೇಮ್ ಏನ್ ಮೀಸಲಾಗಿಡಬಾರ್ದು ಎಲ್ಲಾ ಸ್ಟೇಮ್ಗೂ ಮುಕ್ತವಾಗಿ ಅವಕಾಶ ಕೊಟ್ಟು ಎಲ್ಲಾರ್ಗು ಪ್ರಾಕ್ಟೀಸ್ ಮಾಡ್ಕೊಟ್ರೆ ಖಂಡಿತ ನಮ್ಮ ದೇಶಕ್ಕೆ ಮುಂದೆ ಒಲಿಂಪಿಕ್ ಅಲ್ಲಿ ಇನ್ನೂ ಹೆಚ್ಚಿನ ಮೆಡ್ಲು ಬರುತ್ತೆ ಅಂತ ಕರೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ಮಾತಾಡಿದ ಆನಂದ್ ಇದಾರೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರು ಆನಂದ್ ಅವರು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ನೋಡಿ ಸ್ಟೇಡಿಯಂ ಈಗ 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 ಒಂದು ಕಳೆ ಬರ್ತಾ ಇದೆ ತಮ್ಮ ಕ್ರೀಡಾಪಟುಗಳಿಗೆ ನಾವು ಮಾತಾಡಿಸ್ತಿದ್ದೀವಿ ಟಿವಿ ಫೈ ನಿರಂತರವಾಗಿ ಇದನ್ನ ಇದನ್ನ ದೊಡ್ಡ ಲೆವೆಲ್ ಗೆ ತೊಂಡು ಹೋಗಿ ತೆಗೆದುಕೊಂಡು ಹೋಗಿತ್ತು ಸುದ್ದಿನ ಹೌದು ಹೌದು ಸರ್ ಹೌದು ಸರ್ ಫಸ್ಟ್ ನಾ ನಿಮ್ಗೆ ನಮ್ಮ ತುಮಕೂರು ಕ್ರೀಡಾಪಟುಗಳ ಪರವಾಗಿ ಟಿವಿ ಫೈ ನೋಡಿ ಧನ್ಯವಾದ ಹೇಳಿ ಸರ್ ಅತ್ಯಂತ ಧನ್ಯವಾದಗಳು ಸರ್ ಯಾಕಂದ್ರೆ ನಿಮ್ದು ಪ್ರಚಾರ ನಮ್ಗೆ ಬಹಳ ಅನುಕೂಲ ಆಯ್ತು ಕ್ರೀಡಾಟು ತುಂಬಾ ಅನುಕೂಲ ಆಗಿದೆ ಕ್ರೀಡಾಪಟುಗಳು ತಮ್ಮ ಪ್ರಾಕ್ಟೀಸ್ ಮಾಡಿ ತಮ್ಮ ಸಾಧನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಪಡೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಸರ್ ನಿಜ ನಿಜ ನೀವೇ ನೀವು ಪ್ರಚಾರ ಆಗ್ತಾ ಇದಂದ್ರೆ ಇನ್ ನಮ್ಮ ಪಾಪ ಡಿ ಸಿ ಸ್ವತಃ ಡಿ ಸಿ ಆರ್ ಬಂದು ವಾಲಿಯರ್ ಆಗಿ ಎಲ್ಲ ಸರ್ವೆ ಸರ್ವೆ ಮಾಡಿ ಎಲ್ಲ ಇದ್ ಮಾಡಿದ್ದಾರೆ ಅವರು ನಮ್ಮ ನಮ್ಮ ಕ್ರೀಡಾಪಟು ಧನ್ಯವಾದಗಳು ಆಮೇಲೆ ನಿನ್ನೆ ನಿನ್ನೆ ಸಹಿತ ಕ್ರೀಡಾಪ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವಿಸಿಟ್ ವಿಸಿಟ್ ಮಾಡಿದ್ದಾರೆ ಸ್ಟೇಡಿಯಂ ಎಲ್ಲ ವಿಸಿಟ್ ಮಾಡಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅವೆಲ್ಲ ಒಂದ್ ಲೈರ್ ಹಾರೇ ಬಿಡ್ತೇವೆ ಇನ್ ಒಂದ್ ಲೈರ್ ಮಾತ್ರ ಇದೆ ಇನ್ನೊಂದ್ ಲೈಟ್ ಕಂಪ್ಲೀಟ್ ಆಗ ಕೆಲಸ ಕಂಪ್ಲೀಟ್ ಆಗ್ತೀವಿ ಸರ್ ನಾವು ಅನ್ಕೊಂಡಿಂತ ಹೆಚ್ಚು ಇನ್ನು ಮುಂಚೆನೆ ಓಪನ್ ಮಾಡೋ ಕಾಣ್ತಾರಲ್ಲ ಮುಖ್ಯ ಕಾರಣ ಅಂದ್ರೆ ನಿಮ್ಮ ಟಿ ಪೈ ಪ್ರಚಾರ ಸರ್ ನಿಜ ಪ್ರಚಾರ ಪ್ರಚಾರ ಸರ್ ಥ್ಯಾಂಕ್ ಯು ಸರ್ ನಿಮ್ದು ನಿಮ್ದು ಸಹಕಾರ ಹಂಗೇ ಇತ್ತು ನಿಮ್ ಸಹಕಾರ ಕೂಡ ಹಂಗೇ ಇತ್ತು ನಮ್ಗೆ ಇಲ್ಲ ಸರ್ ನಿಮ್ಮ ನಾವು ಇವತ್ತು ನೋಡಿ ಸರ್ ಕೆಲ್ಸ ಮೇಲೆ ನಿಮ್ ಪ್ರಚಾರ ಎಷ್ಟು ಮಾಡಿದ್ರೆ ಅನುಕೂಲ ಆಯ್ತು ಅಂತ ಅಂದ್ರೆ ಇವತ್ತು ನಮ್ಮ ತುಗ ಕ್ರೀಡಾಪಟುಗಳು ಎಲ್ಲಾರು ನಿಮ್ಮ ನಿಮ್ ಬಗ್ಗೆ ಬಹಳ ಖುಷಿ ಪಡ್ತಾ ಇದಾರೆ ಸರ್ ನಿಜ ನಿಜ ಎಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಪ್ರಚಾರ ಆಯ್ತು ನಮ್ಮ ಕ್ರೀಡಾ ಇದಕ್ಕೂ ಒಂದು ಅನುಕೂಲ ಆಯ್ತು ಅಂತ ಹೇಳಿದ್ದಾರೆ ಹೌದು ತುಂಬಾ ಸಂತೋಷ ಸರ್ ತುಂಬಾ ಧನ್ಯವಾದಗಳು ನಿಜ 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 ಸರ್ ಈಗ ತಮ್ಮ ತಮ್ಮ ತಮ್ ಜಿಲ್ಲೆಯಲ್ಲಿ ತಮ್ಮಂತ ಕ್ರೀಡಾಪಟುಗಳು ಎಷ್ಟೋ ನಮ್ಮ ನಮ್ಮ ದೇಶದ ಹೆಸರನ್ನ ನಮ್ಮ ರಾಜ್ಯದ ಕೀರ್ತಿ ಪತಾಕ್ಕೆ ಹರಿಸಬೇಕಂತ ಸಾಕಷ್ಟು ಕನ್ಸ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಇದು

ಸ್ಟೇಡಿಯಂ ಅಂತ ರೈಟ್ ಇಸ್ ನಾಟ್ ಅನ್ ನಾರ್ಮಲ್ ಸ್ಟೇಡಿಯಂ ಸರ್ ಇದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪಾಲಿಟಿ ಸ್ಟೇಡಿಯಂ ಇದು ಕರೆಕ್ಟ್ ನಮ್ಮ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ಬೆಸ್ಟ್ ಸ್ಟೇಡಿಯಂ ಇದು ಬೆಂಗಳೂರಲ್ಲಿ ಟಂಡಿ ಬಿಟ್ರೆ ಚೇಡ ಬಿಟ್ಟರೆ ಚಂಡಿವರ್ ಸ್ಟೇಡಿಯಂ ಇಷ್ಟು ಅನುಕೂಲ ಇಲ್ಲ ಇಲ್ಲಿ ಅಷ್ಟು ಅನುಕೂಲ ಅಲ್ಲೂ ಇಲ್ಲ ಇಲ್ಲಿ ಏನ್ ಮಾಡಿದ್ದಾರೆ ನಮ್ಮ ತುಮಕೂರಲ್ಲಿ ನಾಳೆ ಚಂಡಿವರ್ ಸ್ಟೇಡಿಯಂ ಅಲ್ಲಿ ಏನಾದ್ರು ತೊಂದ್ರೆ ಆದ್ರೆ ಅಲ್ಲಿ ನಡೀತಾ ಮೀಟ್ ಉಳಿ ಏಷ್ಯಾ ಮೀಟ್ ಇರ್ಬೋದು ಸ್ಟೇಟ್ ಮೀಟ್ ಇರ್ಬೋದು ಇಂಟರ್ನ್ಯಾಷನಲ್ ಮೀಟ್ ಇರ್ಬೋದು ಇಲ್ಲೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಇದು ಮಾಡಿದಾರೆ ಸರ್ ಅದೇ ನಮ್ ನಮ್ಮ ಜಿಲ್ಲೆಯ ಒಂದು ಕ್ರೆಡಿಟ್ ಅದು ನಿಜ ನಿಜ ನಮ್ ನಮ್ ದೇಶದಲ್ಲೇ ಈಗ ಒಂತರ ಗಮನ ಸೆಳೆಯತಾ ಇದೆ ಸರ್ ಒಂದು ತುಮಕೂರು ಸರ್ ಟೀಡಾದ್ರೆ ಅಂತ ಬರ್ತಾ ಇದೆ ನಮ್ಮಲ್ಲಿ ಸರ್ ಟ್ಯಾಲೆಂಟ್ ಗಳು ಇದ್ದಾರೆ ಸರ್ ಸರ್ ಮೋಟಿವೇಷನ್ ಮಾಡೋಕೆ ಪ್ರಾಪರ್ ಫೀಲ್ಡ್ ಇಲ್ಲ ಪ್ರಾಪರ್ ಟ್ರೋಲ್ ಇಲ್ಲ ಈಗ ನಿಮ್ಮ ಮಾಧ್ಯಮದಿಂದ ಎಲ್ಲ ಸ್ವಲ್ಪ ಡೆವಲಪ್ ಆಗ್ತಿದೆ ಈಗ ಜನ ಎಲ್ಲಾ ಅದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ ನಿನ್ನ ಟೀಡ ಜಾಸ್ತಿ ಬರ್ತಾರೆ ಟ್ರೋಲ್ ಜಾಸ್ತಿ ಬಂದಷ್ಟು ನಮ್ಮ ಟ್ಯಾಲೆಂಟ್ ಜಾಸ್ತಿ ಆಗ್ತಾರೆ ಅಚೀವ್ಮೆಂಟ್ ಮಾಡ್ತಾರೆ ಅಚೀವ್ಮೆಂಟ್ ಮಾಡ್ತಾ ಇಷ್ಟು ನಮ್ಮ ದೇಶಕ್ಕೆ ಒಳ್ಳೆ ಇನ್ನು ಓಕೆ ಥ್ಯಾಂಕ್ ಯು ಯು ಮಾತಾಡಿದ್ದಕ್ಕೆ ಈಗ ಲಕ್ಷ್ಮೀಕಾಂತ್ ಇದ್ದಾರೆ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಸರ್ ನಮಸ್ಕಾರ ನಮಸ್ತೆ ಸರ್ ನೋಡ್ತಾ ಇದೀರಲ್ಲ ಸರ್ ಟಿವಿ ಫೈವ್ ನಿರಂತರವಾಗಿ ನಿಮ್ ಜೊತೆ ನಿಂತ್ಕೊಂಡು ಸುದ್ದಿ ಪ್ರಸಾರ ಮಾಡ್ತು ಅಧಿಕಾರಿಗಳು ಬಂದರು ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಈಗ ಎಷ್ಟು ಖುಷಿ ಇದೆ ಸರ್ ಈಗ ಸರ್ ತುಂಬಾನೇ ಖುಷಿ ಆಯ್ತು ಸರ್ ನಮ್ಗೆ ಈ ಎಲ್ಲ ಪ್ರಗತಿ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್ ನೀವು ಬಂದು ಹೋದ್ಮೇಲೆ ಸಿಂಥೆಟಿಕ್ ಟ್ರ್ಯಾಕ್ ನ್ನು ನಿಲ್ಲಿಸ್ಬಿಟ್ಟಿದ್ರು ಕಾರ್ಯ ನಡೀತಾ ಇರ್ಲಿಲ್ಲ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಬೇರೆ ಕಾರ್ಯಗಳನ್ನ ನಡೀತಾ ಇದಾವೆ ಸ್ಪೋರ್ಟ್ಸ್ ಗೆ ಸ್ಟೇಡಿಯಂ ಸಂಬಂಧಪಟ್ಟಿದ್ದು ಅದೆಲ್ಲ ಚಟುವಟಿಕೆಗಳು ತ್ವರಿತವಾಗಿ ನಡೀತಾ ಇದೆ ನೀವು ಬಂದು ಹೋದ್ಮೇಲೆ ಮಾಧ್ಯಮದಲ್ಲಿ ಟಿವಿ ಫೈನ್ ನಲ್ಲಿ ಬಂದು ವಿಡಿಯೋ ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ಗಮನ ತಂದ ಮೇಲೆ ಬಹಳ ಅದ್ಭುತವಾಗಿ ನಡೀತಾ ಇದೆ ಸರ್ ಸರ್ ಈಗ 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 ಫುಟ್ಬಾಲ್ ಸೀರಾಬಾಲ್ ಎಲ್ಲ ಆಗ್ತಿದೆ ಸರ್ ಈಗ ಫೈನಲ್ ಟಚ್ ಖಂಡಿತ ಸರ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸರ್ ಎಲ್ಲಾ ನಮ್ಮ ಇವರುನು ಜಿಲ್ಲಾಡಳಿತನು ಸ್ಪಂದಿಸ್ತಾ ಇದೆ ಸರ್ ನೀವೆಲ್ಲ ಬಂದು ಅಂದ್ರೆ ಜಿಲ್ಲಾಡಳಿತ ಸ್ಪಂದಿಸ್ತಾ ಇದೆ ಆ ಹಂಗಾಗಿ ನಮ್ಗೆ ಬಹಳ ಇದೆ ಸರ್ ನೀವು ಮಾಧ್ಯಮದವ್ರು ಇತರೆಲ್ಲ ಮಾಡಿ ನಮ್ಮ ಒಂದು ಏನು ಪಬ್ಲಿಕ್ ಕುಂದು ಕೊರತೆಗಳನ್ನೆಲ್ಲ ಆಲಿಸ್ತಾ ನಾವು ಒಂದು ತುಮಕೂರು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಲಕ್ಷ್ಮಿಕಾಂತ್ ಅಂತ ನಾನು ಸರ್ ನೀವು ಕೂಡ ನನ್ನ ಜೊತೆ ನಿರಂತರವಾಗಿ ಸಪೋರ್ಟ್ ಮಾಡಿದ್ರಿ ಬಟ್ ಸರ್ ಈಗ ಈ ತುಮಕೂರು ಕ್ರೀಡಾಂಗಣ ಇದೆಯಲ್ಲ ಇದು ಇದು ನಮ್ಮ ರಾಜ್ಯದಲ್ಲೇ ದೊಡ್ಡ ಮಟ್ಟದ ಗಮನ ಸೆಳೆದ್ ಸೆಳಿಬಹುದು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅಂತ ಸ್ಟೇಡಿಯಂ ಇದು ಸರ್ ಅದ್ಭುತವಾಗಿದೆ ಸರ್ ಸ್ಟೇಡಿಯಂ ತುಂಬಾ ಚೆನ್ನಾಗಿದೆ ಸರ್ ಇದು ನಾನು ನಾನು ನೋಡ ಮಟ್ಟಿಗೆ ನಾನು ಒಳ್ಳೆ ಕ್ರೀಡಾಪಟು ಆಗಿರೋದ್ರಿಂದ ಇದನ್ನ ಎಲ್ಲ ನೋಡಿದ್ರೆ ಇದು ಅದ್ಭುತವಾಗಿದೆ ಇದು ನಮ್ಮ ಏಷ್ಯಾದಲ್ಲಿ ನಂಬರ್ ಟೂ ನೋ ಟೂ ನೋ ಸ್ಟೇಜ್ ಇದೆ ಸರ್ ಅಂತ ಅದ್ಭುತವಾದ ಕ್ರೀಡಾಂಗಣ ಸರ್ ಇದು ಕರೆಕ್ಟ್ 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 ಈಗ ಸಾಕಷ್ಟು ಕ್ರೀಡಾಪಟುಗಳು ತಮ್ಮ ಭಾಗದಲ್ಲಿ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ರು ಪಾಪ ಅವರಿಗೆ ಉದ್ಘಾಟನೆ ಆಗಿರ್ಲಿಲ್ಲ ಅವಕಾಶ ಸಿಗ್ತಾ ಇರಲಿಲ್ಲ ಬಟ್ 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 ಈಗ ಎಲ್ಲ ಕನಸು ಈಡೇಡದಂಗ್ ಆಗ್ತಾ ಇದೆ ಒಂದ್ ಹಂತಕ್ಕೆ ಅಂತ ನಮ್ಗೆ ನೋಡಿದ್ರೆ ಹೌದು ಯು ಎಲ್ಲರೂ ಕೂಡ ಕ್ರೀಡಾಪಟುಗಳು ಈಗೇನು ಆಸ್ತಿ ಕನಸುಗಳನ್ನು ಇಟ್ಕೊಂಡಿದ್ದಾರೆ ನಾವು ತರಬೇತಿ ಪಡೆಯಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ರಮೇಶ್ ಅವ್ರಿಗೆ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ನಾವು ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ದೀವಿ ನಮ್ಮ ಸಾಮಾಜಿಕವಾದಂಥ ಕಳಕಳಿ ಬದ್ಧತೆಯನ್ನ ಟಿ ವಿ ಫೈ ನಿರಂತರವಾಗಿ ತೋರಿಸಿದೆ ಯಾವತ್ತೂ ಕೂಡ ಅದಕ್ಕೆ ಬದ್ಧರಾಗಿದ್ದೇವೆ ಭಾಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಒಂದು ಕಾಮಗಾರಿ ಅದು ಆದರೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಎಲ್ಲರೂ ಕೂಡ ಭಾಳ ಖುಷಿ ಇದೆ ಕ್ರೀಡಾಪಟುಗಳಿಗೆ ಯಾಕಂದರೆ ಆ ಕ್ರೀಡೆಯನ್ನು ಅವರು ತರಬೇತಿ ಪಡೆಯುವಂಥ ಎಲ್ಲ ಹಂತದಲ್ಲೂ ಕೂಡ ನಾವು ಗಮನಿಸ್ಕೊಂಡು ಬರ್ತಾ ಇದ್ವಿ ಬಟ್ ಅವರಿಂದ ನಮಗೂ ಕೂಡ ಈಗ ಬಹಳ ಸಂತೋಷ ಆಗ್ತಿದೆ ಇದರ ಬಗ್ಗೆ ಮಾತಾಡಲಿಕ್ಕೆ ರಂಗಸ್ವಾಮಿ ಇದ್ದಾರೆ ಸ್ಮಾರ್ಟ್ ಸಿಟಿ ಎಮ್ ಡಿ ತುಮಕೂರು ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಕ್ರೀಡಾಂಗಣಕ್ಕೆ ಮುಕ್ತಿ ಸಿಗುವಂಥ ಎಲ್ಲ ಲಕ್ಷಣ ನಾವು ನೋಡ್ತಾ ಇದ್ವಿ ಟಿ ವಿ ಫೈ ನಿರಂತರವಾಗಿ ಇದರ ಸುದ್ದಿಯನ್ನ ಬಿತ್ತಾರ ಮಾಡ್ತು ಈಗ ಸದ್ಯಕ್ಕೆ ತುಮಕೂರು ಕ್ರೀಡಾಪಟುಗಳಿಗೆ ಯಾವ ರೀತಿ ಅನುಕೂಲ ವ್ಯವಸ್ಥೆ ಆಗ್ತದೆ ಸರ್ ಈಗ ಮುಕ್ತಾಯ ಈಗ ಸಿಂಥೆಟಿಕ್ ಟ್ರ್ಯಾಕ್ ಒಂದು ಡಿಪಾರ್ಟ್ಮೆಂಟ್ ಸ್ವಲ್ಪ ಲೇಟ್ ಆಗಿ ಬಜೆಟ್ ಇದನ್ನ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಸರ್ ಅದೇ ಮುಕ್ತಾಯ ಆದ್ರೆ ಎಲ್ಲಾ ರೀತಿ ಸಿದ್ಧತೆ ಆಗುತ್ತೆ ಸರ್ ಶೀಘ್ರವಾಗಿ ಅದನ್ನ ಇದನ್ನ ಮಾಡ್ತಾರೆ ಅದೇ ಅದೇ ಈಗ ಈಗ ಡಿಸೆಂಬರ್ ಒಳಗಡೆ ಆಗ್ಬೋದು ಸರ್ ಇದು ಆಗತ್ತೆ ಆಗತ್ತೆ ಹಾ ಈಗ ಈಗ ಫೈನಲ್ ಟಚ್ ಅಷ್ಟೇ ಉಳಿದಿದೆಯಾ ಹೆಂಗೆ ಅಂತ ಇದು ಹೌದೌದು ಸರ್ ಫೈನಲ್ ಟಚ್ ಅಷ್ಟೇ ಈಗ ಸಿಂಥೆಟಿಕ್ ಟ್ರ್ಯಾಕ್ ಒಂದು ಮಳೆಯಿಂದ ಇದಾಯ್ತು ಅಷ್ಟೇ ಡಿಲೇ ಆಯ್ತು ಕರೆಕ್ಟ್ ಅದು ಡಿಪಾರ್ಟ್ಮೆಂಟ್ ಬಜೆಟ್ ಅಲ್ಲಿ ಮಾಡ್ತಾ ಇದ್ರು ಸ್ವಲ್ಪ ಲೇಟ್ ಆಯ್ತು ಅದು ಇದೆಲ್ಲ ನಮ್ದೆಲ್ಲ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಮಾಡ್ತಾ ಇದ್ದಾರೆ ಸರ್ ಈಗ ಕಂಪ್ಲೀಟ್ ಆಗ್ತಾ ಇದೆ ಮಳೆ ಇಲ್ದಿದ್ರೆ ಇಷ್ಟ ಅದು ಮುಕ್ತ ಆಗಿರೋದು ನಿಜ ನಿಜ ಮಳೆಯಿಂದ ಸ್ವಲ್ಪ ಡಿಲೇ ಆಯ್ತು ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕಾದ್ರೆ ಇದು ಬೇಕಲ್ಲ ಮಳೆ ಸ್ವಲ್ಪ ಡ್ರೈವ್ ಎದರ್ ಬೇಕು ಆಗ್ತಾ ಇದೆ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡಿ ಇದನ್ನ ಬಳಕೆಗೆ ಅಲ್ಲ ಇದ್ರ ಬಗ್ಗೆ ಕ್ರೀಡಾಪಟುಗಳು ಕೇಳ್ಕೊಂಡಿದ್ರು ಸರ್ ಟಿವಿ ಫೈ ನಿರಂತರವಾಗಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತಂದಿವಿ ನಾವು ಕೂಡ ಈಗ ಈ ತುಮಕೂರು ಕ್ರೀಡಾಂಗಣ ಇದೆಯಲ್ಲ ಸರ್ ಈಗ ಇಡೀ ರಾಜ್ಯದಲ್ಲೇ ಒಂದು 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 ಮಾದರಿ ಕ್ರೀಡಾಂಗಣ ಆಗುತ್ತಂತ ನಮ್ ದೇಶದಲ್ಲೇ ಅಂತ ಹೌದೌದು ಬಂದಿದೆ ರಂಗಸ್ವಾಮಿ ಅವರ ಥ್ಯಾಂಕ್ ಯು ನೋಡಿ ಕ್ರೀಡಾಂಗಣ ಇದೆ ಅಲ್ವಾ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದು ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು ಅಂಥೇಳಿ ಬಹಳ ಅತ್ಯದ್ಭುತವಾಗಿ ನಿರ್ಮಾಣವಾಗ್ತಾ ಇದೆ ಅದು ನೋಡ್ತಾ ಇರಿ ಹೆಂಗೆ ಹೆಂಗೆ ಕಾಣುತ್ತೆ ಅಂಥೇಳಿ ನೋಡಿ ಹೇಳ್ತಾ ಇದ್ದರು ಆಗಲೇ ಒಬ್ಬರು ಕ್ರೀಡಾಪಟುಗಳು ಏಷ್ಯಾದಲ್ಲೇ ನಂಬರ್ ಟೂ ಆದರೂ ಕೂಡ ಆಗ್ಬೋದು ಬೆಂಗಳೂರು ಚಿನ್ನಸ್ವಾಮಿಗಿಂತ ಈಗ ಔಟ್ಪುಟ್ ಲುಕ್ ಇದೆಯಲ್ವಾ ಒಳಾಂಗಣ ಕ್ರೀಡಾಂಗಣಗಳು ಕೂಡ ಹಾಗೆ ಇದ್ದಾವೆ ಕೋರ್ಟ್ಗಳು ಮೈದಾನಗಳು ಆಮೇಲೆ ರನ್ನಿಂಗ್ ಮಾಡುವಂಥ ಸಿಂಥೆಟಿಕ್ ಟ್ರ್ಯಾಕ್ ಆಗಿರ್ಬೋದು ಇವೆಲ್ಲವೂ ಕೂಡ ಆಗ್ತಾಯಿದೆ ಟಿ ವಿ ಫೈ ನಿರಂತರವಾಗಿ ಕ್ರೀಡಾಪಟುಗಳ ಒಂದು ಸಹಕಾರದಿಂದ ರಾಜ್ಯ ಸರ್ಕಾರದ ಗಮನ ಯುವ ಸಬಲೀಕರಣ ರಮೇಶ್ ಅವರು ಭೇಟಿ ಕೊಟ್ಟಿದ್ದರು ಜೊತೆಗೆ ನಿರಂತರವಾಗಿ ಆ ಭಾಗದ ಎಷ್ಟೋ ಆಕಾಂಕ್ಷಿಗಳಿದ್ದರು ಕ್ರೀಡೆಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅಂತೇಳಿ ಬಟ್ ಅವರಿಗ ಬಹಳ ಖುಷಿಯಿಂದ ಮುಂದಿನ ತಮ್ಮ ತರಬೇತಿಯನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಕೇವಲ ತುಮಕೂರಷ್ಟೇ ಅಲ್ಲ ಸುತ್ತಮುತ್ತಲಿರುವಂಥ ಜಿಲ್ಲೆಗಳ ಕ್ರೀಡಾಪಟುಗಳಿಗೂ ಕೂಡ ಇದೊಂದು ರೀತಿಯಾದಂಥ ಹುರುಪು ಹುಮ್ಮಸ್ಸನ್ನು ಕೊಡುತ್ತೆ ಅವ್ರಿಗೆ ಬೇಕಾದಂತಹ ತರಬೇತಿಗಳನ್ನು ಕೂಡ ಈ ತುಮಕೂರಿನ ಕ್ರೀಡಾಂಗಣ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಕೊಡುತ್ತೆ ಇದಕ್ಕೆಲ್ಲ ಯಾರು ಕಾರಣೀಭೂತರಾಗಿದ್ದಾರೆ ಎಲ್ಲರೂ ಕೂಡ ಟಿ ವಿ ಫೈ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದೆ ಯಾಕಂತಂದರೆ ನಾಲ್ಕು ವರ್ಷ ಆಗಿತ್ತು ಇವರು ಮಳೆ ಕಾರಣ ಕೊಟ್ಟು ಕೊರೋನಾ ಕಾರಣ ಕೊಟ್ಟು ತಡೆ ಹಿಡಿದಿದ್ರು ಬಟ್ ಅಂತಿಮವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಯಾವ ಜನಪರವಾದಂತಹ ಕಾಳಜಿ ಬದ್ಧತೆ ನಮಗಿದೆ ಅಂಥೇಳಿ ಅದು ಮತ್ತೆ ಮತ್ತೆ ಪ್ರೂವ್ ಆಗ್ತಾಯಿದೆ ನೋಡಿ ಅದಕ್ಕಿಂತ ಖುಷಿ ಬೇರೆ ಇಲ್ಲ ಯಾಕಂದರೆ ನಮಗೆ ಆತ್ಮತೃಪ್ತಿ ಇದೆ ಆ ಕ್ರೀಡಾಪಟುಗಳು ನಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರಲ್ವಾ ಅಷ್ಟು ಸಾಕು ನಮಗೆ ಯಾಕಂದರೆ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಕಾಟಾಚಾರಕ್ಕೆ ಬರ್ತಾ ಇದ್ದರು ಹೋಗ್ತಾಯಿದ್ರು ಕೇವಲ ಭರವಸೆಗಳನ್ನು ಕೊಡ್ತಾಯಿದ್ರು ಈಗ ರಮೇಶ್ ಅವರು ಏನು ಈಗ ಜಂಟಿ ನಿರ್ದೇಶಕರಿದ್ದಾರಲ್ವ ಯುವ ಸಬಲೀಕರಣ ಇಲಾಖೆದ ಅವರು ಬಂದು ಸ್ವತಃ ಟಿ ವಿ ಫೈಗೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಒಳಗಡೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಈಗ ಸಿಂಥೆಟಿಕ್ ಟ್ರ್ಯಾಕ್ ಆಗ್ತಾಯಿದೆ ಬೇರೆ ರಾಜ್ಯದಿಂದಲೂ ಕೂಡ ಅಲ್ಲಿ ವರ್ಕರ್ಸ್ ಬಂದಿದ್ದಾರೆ ಕೆಲಸ ಕಾಮಗಾರಿ ಮುಗಿತಾ ಇದೆ ಅಂಥೇಳಿ ಒಟ್ನಲ್ಲಿ ಆ ಭಾಗದ ಕ್ರೀಡಾಪಟುಗಳಿಗೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಈ ಕ್ರೀಡಾಂಗಣ ನಿಲ್ಲುತ್ತೆ ಯಾಕಂತ ಹೇಳಿದ್ರೆ ಈಗ ಅಥ್ಲೆಟಿಕ್ಸ್ ಆಗಿರ್ಬೋದು ಮುಂದಿನ ತಯಾರಿಗಳು ಹೆಂಗಿತ್ತು ಅಂತಂದರೆ ಅತ್ಯದ್ಭುತವಾದಂಥ ಪ್ರತಿಭೆಗಳು ನಮ್ಮಲ್ಲಿದ್ದಾವೆ ಆದರೆ ಅವರಿಗೆ ವ್ಯವಸ್ಥೆ ಇರಲಿಲ್ಲ ಅನುಕೂಲತೆಗಳಿರಲಿಲ್ಲ ಬಟ್ ಈಗ ಅನುಕೂಲ ಇದ್ದರೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಟಿ ವಿ ಫೈ ನಿರಂತರವಾಗಿ ಸ್ಪಾಟ್ ಹೋಗಿ ಅದೇನೇನು ಸಮಸ್ಯೆ ಇದೆಯೋ ಎಳೆ ಏಳಾಗಿ ಬಿಚ್ಚಿಟ್ಟಿವಿ ನಾವು ನಿರಂತರವಾಗಿ ಧ್ವನಿಯನ್ನು ಎತ್ತಿದ್ವಿ ಕ್ರೀಡಾಪಟುಗಳು ಕೂಡ ನಮಗೆ ಸಾಥನ್ನು ಕೊಟ್ಟರು ಅದೆಲ್ಲದರ ಪರಿಣಾಮ ಈಗ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಗ್ತಾ ಇದೆ ನೋಡ್ತಾ ಇರಿ ಡಿಸೆಂಬರ್ ಒಳಗಡೆ ಅಂತಿಮವಾಗಿ ಅದರ ಉದ್ಘಾಟನೆ ಭಾಗ್ಯ ಕೂಡ ಅಂದರೆ ರಿಬ್ಬನ್ ಕಟ್ ಮಾಡ್ತಾರಲ್ಲ ಸರ್ಕಾರದ ವತಿಯಿಂದ ಆ ಕಾರ್ಯಕ್ರಮ ಕೂಡ ಆಗುತ್ತೆ ಅನ್ನುವಂಥ ಭರವಸೆಯನ್ನು ಟಿ ವಿ ಫೈವ್ ಕ್ರೀಡಾಪಟುಗಳಿಗೆ ಕೊಡ್ತಾಯಿದೆ ಯಾರ್ಯಾರೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯವನ್ನು ದೇಶವನ್ನು ಪ್ರತಿನಿಧಿಸ್ತಾರೋ ಅಂಥವರೆಲ್ಲರ ಕನಸು ಕೂಡ ನನಸಾಗ್ತಾಯಿದೆ ಒಂದು 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 ಅರ್ಧ ಸಾಧನೆಯನ್ನು ಮಾಡಿದಂಗೆ ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕಂತ ಹೇಳಿದ್ರೆ ಇನ್ಮೇಲೆ ಬ ಭಾಳ ಸಲೀಸಾಗುತ್ತೆ ಅವರ ಮುಂದಿನ ಒಂದು ದಾರಿ ಯಾಕಂತಂದರೆ ಪ್ರಾಕ್ಟೀಸ್ ಮಾಡುವಂಥವ್ರು ಸಣ್ಣ ಸಣ್ಣ ಕ್ರೀಡಾಂಗಣ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಣ್ಣ ಸಣ್ಣ ಕ್ರೀಡಾಂಗಣದಲ್ಲಿ ಮಾಡ್ತಾಯಿದ್ರು ಏನೋ ಒಂದು ಅಥ್ಲೆಟಿಕ್ಸ್ ಆಗಬೇಕಂದ್ರು ಕೂಡ ಅವರಿಗೆ ವ್ಯವಸ್ಥಿತವಾದಂಥ ಒಂದು ಮಾರ್ಗ ಇರಲಿಲ್ಲ ಬಟ್ ಈಗ ಕ್ರೀಡಾಂಗಣ ಅನಾವರಣ ಆಗ್ತಾ ಇದೆ ಇನ್ನೂ ಸ್ವಲ್ಪ ದಿನದಲ್ಲಿ ಹಾಗಾಗಿ ಎಲ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಪ್ರತಿಯೊಬ್ಬ ಯಾರೆಲ್ಲ ಕ್ರೀಡಾಪಟು ಶ್ರಮವಹಿಸಿ ತರಬೇತಿಯನ್ನು ಪಡಿತಾನೋ ಶ್ರಮವಹಿಸಿ ಆತ ಕಲಿತಾನೋ ಅವ್ರಿಗೆಲ್ಲರೂ ಕೂಡ ಅವಕಾಶ ಆಗಬೇಕು ಅನ್ನುವಂಥ ಆಶಯ ಟಿ ವಿ ಫೈದಾಗಿದೆ ಬಟ್ ಈಗ ಕೇವಲ ತುಮಕೂರು ಭಾಗದ ಜನ ಅಷ್ಟೇ ಅಲ್ಲ ಸುತ್ತಮುತ್ತಲಿರುವಂತಹ ಜಿಲ್ಲೆಯವರು ಕೂಡ ಇದರ ಬಳಕೆಯನ್ನು ಮಾಡಿಕೊಳ್ಬೋದು ಆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಿದೆ ಆಮೇಲೆ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಕ್ರೀಡಾಪಟುಗಳಿಗೆ ಏನೆಲ್ಲ ಬೇಕು ಆ ಸಲಕರಣೆಗಳನ್ನು ಕೂಡ ಆ ಒಂದು ಪರಿಕರಗಳನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲವೂ ಕೂಡ ಆಗಬೇಕು ಒಟ್ಟಿನಲ್ಲಿ ಕ್ರೀಡಾಪಟುಗಳಿಗೆ ಉತ್ತೇಜನ ಸಿಗಬೇಕು ಅವರು ನಮ್ಮ ದೇಶ ನಮ್ಮ ರಾಜ್ಯದ ಒಂದು ಕೀರ್ತಿ ಪತಾಕಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಬೇಕು ಅನ್ನುವಂಥ ಆಶಯ ಅಷ್ಟೇ ನಮ್ಮದು ಯಾಕಂತ ಹೇಳಿದ್ರೆ ಆ ಒಂದು ಪ್ರಗತಿಯ ಹಂತದಲ್ಲಿರುವಂಥ ಕಾಮಗಾರಿ ಇನ್ನೇನು ಕೊನೆಯ ಹಂತಕ್ಕೆ ಬಂದಾಗ ಸ್ಥಗಿತ ಆಗುತ್ತೆ ಅಂತಂದರೆ ಸಾಕಷ್ಟು ರೀತಿಯಾದಂಥ ವಿರೋಧಗಳು ಕೂಡ ವ್ಯಕ್ತವಾಗಿದ್ವು ಇದು ಟಿ ವಿ ಫೈ ಕಣ್ಣಿಗೆ ಬಿತ್ತು ಟಿ ವಿ ಫೈ ಸುದ್ದಿ ಮಾಡಿ ಸುಮ್ಮನೆ ಕೂರಲಿಲ್ಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಅವರಿಗೆ ಕ್ಲಾಸ್ ತೆಗೆದುಕೊಂಡ್ವಿ ಸ್ಥಳೀಯ ಕ್ರೀಡಾಪಟುಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ ಒಂದು ದೊಡ್ಡ ಹೋರಾಟ ಆಗಿ ನಿರ್ಮಾಣ ಆಯಿತು ಆ ಹೋರಾಟಕ್ಕೆ ಸಿಕ್ಕಂಥ ಜಯ ಇದು ಆತ್ಮತೃಪ್ತಿ ಇದೆ ಹೆಮ್ಮೆ ಇದೆ ನಮಗೆ ಯಾಕಂತ ಹೇಳಿದರೆ ಅದೆಷ್ಟೋ ಕನಸುಗಳನ್ನು ಕಂಡು ಕ್ರೀಡಾಂಗಣಕ್ಕೆ ಬರುವಂತಹ ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಟಿ ವಿ ಫೈ ಆ ಕ್ರೀಡಾಂಗಣಕ್ಕೆ ಉದ್ಘಾಟನೆ ಭಾಗ್ಯ ಕಲ್ಪಿಸುವ ಮೂಲಕ ಮಾಡ್ತಾ ಇದೆ ನಿರಂತರವಾಗಿ ಜನಪರವಾದಂಥ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತಾನೇ ಇರ್ತೀವಿ ಯಾವತ್ತೂ ಕೂಡ ಆ ಧ್ವನಿ ನಿಲ್ಲಲ್ಲ ಅದಕ್ಕೆ ಸ್ಫೂರ್ತಿ ಅದಕ್ಕೆ ಉದಾಹರಣೆ ಈ ಕ್ರೀಡಾಂಗಣ ಅಷ್ಟೇ ಅಲ್ಲ ಇಂತಹ ಹತ್ತು ಹಲವು ಕೆಲಸಗಳನ್ನು ನಿರಂತರವಾಗಿ ರಾಜ್ಯದಲ್ಲಿ ಟಿ ವಿ ಫೈ ಇದೆ ಯಾಕಂತ ಹೇಳಿದ್ರೆ ನೋಡಿ ರಮೇಶ್ ಅವರು ನಿನ್ನೆ ಕ್ರೀಡಾಪಟುಗಳಿಗಲ್ಲಿ ಭರವಸೆಯನ್ನು ಕೊಡ್ತಾಯಿದ್ರು ಟಿ ವಿ ಫೈ ಕೂಡ ನಮ್ಮ ಗಮನಕ್ಕೆ ತಂದಿದೆ ನಾವು ಕೂಡ ಈ ಕಡೆ ಬಂದಿರಲಿಲ್ಲ ಬೆಂಗಳೂರಿನಿಂದ ಅವ್ರಿಗೆ ಹೋಗಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿಕೊಂಡು ಅಲ್ಲಿನ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರಿಗೆ ತರಾಟೆಗೆ ತೆಗೆದುಕೊಂಡರು ಒಂದು ತಿಂಗಳ ಒಳಗಡೆ ಎಲ್ಲವೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಬೇಕು ಅಂತ ಮೇನಲ್ಲಿ ಬೇಕಾಗಿದ್ದು ಸಿಂಥೆಟಿಕ್ ಅಲ್ಲಿ ಟ್ರ್ಯಾಕ್ ಬೇಕಾಗಿತ್ತು ಯಾಕಂದರೆ ಅಲ್ಲಿ ಅಥ್ಲೆಟಿಕ್ಸ್ಗೆಲ್ಲ ಪ್ರಾಕ್ಟೀಸ್ ಮಾಡೋಂಥಕ್ಕೆ ಬೇಕಾಗಿತ್ತು ಆಮೇಲೆ ವಾಲಿಬಾಲ್ ಕೋರ್ಟ್ ಆಗಿರ್ಬೋದು ಬಾಸ್ಕೆಟ್ಬಾಲು ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಒಳಾಂಗಣ ಕ್ರೀಡಾಂಗಣಗಳೆಂದರೆ ಎಲ್ಲವೂ ಕೂಡ ಅದು ರೆಡಿಯಾಗಿದೆ ಅಂತಿಮ ಹಂತದ ವರ್ಕ್ ಮಾತ್ರ ಬಾಕಿ ಇತ್ತು ಅದು ಕೂಡ ಕಂಪ್ಲೀಟ್ ಆಗುವಂಥ ಹಂತಕ್ಕೆ ಬಂದಿದೆ